ಕರ್ನಾಟಕ ರಾಜ್ಯ ತುಂಗಭದ್ರಾ ಅಣೆಕಟ್ಟಿನ ಏನು ಒಂದು 19ನೇ ಗೇಟ್ ಕೊಡದೋಗಿ ಚೈನ್ ಕಟ್ಟಾಗಿ ಸುಮಾರು 35ಕ್ಕೂ ಹೆಚ್ಚು ಟಿಎಂಸಿ ನಮಗೆ ಈಗ ಲಾಸ್ ಆಗಿದೆ. ಬಹಳ ದೊಡ್ಡ ಆಘಾತ ಆಗಂತ ಒಂದು ಪರಿಸ್ಥಿತಿ ಇತ್ತು. ನಾವೆಲ್ಲ ಗಾಬರಿಯಾಗಿದ್ದೋ, ಇಡೀ ರಾಜ್ಯ ಮತ್ತು ರೈತರು ಎಲ್ಲರೂ ಕೂಡ ಬಹಳ ದೊಡ್ಡ ಸಮಸ್ಯೆಯನ್ನ ಎದುರಿಸಬೇಕಾದಂತ ಪರಿಸ್ಥಿತಿ ಇತ್ತು. ಆತಂಕದಲ್ಲೂ ಕೂಡ ನಾವೆಲ್ಲ ಇದ್ದೋ. ತಕ್ಷಣ ನಮ್ಮ ಅಧಿಕಾರಿಗಳು, ನಮ್ಮ ಸ್ಥಳೀಯ ಮಂತ್ರಿ ಎಲ್ಲ ಕೂಡ ಸ್ಥಳಕ್ಕೆ ಧಾವಿಸಿ ನನಗೂ ಕೂಡ ವಿತಿನ್ 10-15 ನಿಮಿಷದ ಇನ್ಫಾರ್ಮೇಶನ್ ಕೊಟ್ಟು, ನಾವು ಆ ನಿಮಿಷದಿಂದನೇ ಏನೇನ್ ಮಾಡಬೇಕು ಅಂತೇಳಿ ಕಾರ್ಯಮುಕ್ತಾದೋ. ಅದೃಷ್ಟವಶಾತ್ ಆ ಡಿಸೈನ್ಸ್ ಏನೇನಿತ್ತು ಅದೆಲ್ಲ ದಾಖಲೆ ಇದು ಸೆಂಟ್ರಲ್ ಗೌರ್ಮೆಂಟ್ ಬೋರ್ಡ್ ಅವರು ಅದನ್ನ ವರ್ಷದಲ್ಲಿ ಇಟ್ಕೊಂಡಿದ್ರು ಕೂಡ ತಕ್ಷಣ ನಮ್ಮ ಹತ್ರ ಎಲ್ಲ ಒಂದು ಸೆಟ್ ಆಫ್ ಡಿಸೈನ್ ಡಾಕ್ಯುಮೆಂಟ್ ಎಲ್ಲ ನಮ್ಮ ಹತ್ರ ಇತ್ತು. ಕೂಡಲೇ ಒಬ್ಬರು ಡಿಸೈನ್ ಇಂಜಿನಿಯರ್ ಅದಕ್ಕೆ ಸಂಬಂಧಪಟ್ಟಂತವ್ರು ಕೂಡ ನಮ್ಮ ಕಂಪನಿದ್ದು ಕನ್ನಯ್ಯ ನಾಯ್ಡು ಅಂತ, ಅವ್ರ ಹತ್ರ ಕೂಡ ನಾವು ಸಂಪರ್ಕವನ್ನು ಮಾಡಿದ್ವು. ತಕ್ಷಣ ರಾತ್ರೋ ರಾತ್ರಿ ಆ ಡಿಸೈನ್ ಎಲ್ಲ ಕಂಪ್ಲೀಟ್ ಎಲ್ಲ ಕೊಟ್ಟು ಅದನ್ನ ಕೆಲಸ ಮಾಡಲಿಕ್ಕೆ ಗೇಟ್ಗಳನ್ನ ವಾಪಸ್ ರಿಸ್ಟೋರ್ ಯಾವ ರೀತಿ ಮಾಡಬಹುದು ಅಂತೇಳಿ ಅವ್ರು ಬಿಟ್ಟು ಮೂರು ಕಡೆ, ಒಂದು ಜಿಂದಾಲ್ ಅವ್ರ ಹತ್ರ ಮಾತಾಡಿ ಅದಕ್ಕೆ ಸಂಬಂಧಪಟ್ಟಂತ ಕಬಣ ಮತ್ತು ಅದಕ್ಕೆ ಏನೇನು ಸಹಕಾರ ಕೊಡಬೇಕು ಅಂತೇಳಿ ಹಿಂದೂಸ್ತಾನ್ ಇಂಜಿನಿಯರಿಂಗ್ ಅವರು ಮತ್ತು ನಾರಾಯಣ್ ಇಂಜಿನಿಯರಿಂಗ್ ಅವರು ಮೂರು ಜನರು ಸೇರಿ ಒಟ್ಟಿಗೆ ಕೆಲಸವನ್ನ ಮಾಡಿದ್ರು. ಕನ್ನಯ್ಯ ನಾಯ್ಡು ಅವರು ಅದಕ್ಕೆ ಏನೇನು ಮಾರ್ಗದರ್ಶನ ಕೊಟ್ಟರು. ಸೊ ನಮ್ಮ ಇಂಜಿನಿಯರ್ಸ್, ಟಿವಿ ಬೋರ್ಡ್ ಸಂಬಂಧಪಟ್ಟಂತ ಅಧಿಕಾರಿಗಳು ಎಲ್ಲರೂ ಕೂಡ ಒಟ್ಟಾಗಿ ಇವತ್ತು ಈಗ ನನಗೆ ಒಂದು 15 ನಿಮಿಷದಲ್ಲಿ ಫೈನಲ್ ವಿಡಿಯೋ ಮೆಸೇಜ್ ವಿಡಿಯೋ ಕೂಡ ಕಳಿಸ್ಕೊಟ್ಟು ನನಗೆ ರಿಲೇ ಮಾಡಿ ತೋರಿಸಿದ್ರು. ಸೊ ನೀರು ಸದ್ಯಕ್ಕೆ ಸ್ಟಾಪೇಜ್ ಆಗಿದೆ. ಸೊ ಮುಂದಕ್ಕೆ ಬಹುಶಃ ಮುಂದಕ್ಕೆ ಅದಕ್ಕೆ ಏನ್ ಬೇಕೋ ಬೇರೆ ಬೇರೆ ಸೇಫ್ಟಿನೆಲ್ಲ ನಮ್ಮ ಮುಂದಕ್ಕೆ ತೇಲ್ಕೊಂಡು ಹೋಗ್ತೇವೆ. ಆ ಡೇಂಜರ್ ಏನಿತ್ತು, ನೀರು ಹೋಗ್ತಾ ಇದ್ದಿದ್ದು ಇದೆಲ್ಲ ಕೂಡ ಇವತ್ತು ನಿಂತಿದೆ. ಇನ್ಫ್ಲೋ 65,000 ಕ್ಯೂಸೆಕ್ಸ್ ಇದೆ. ಇನ್ಫ್ಲೋ 65,000 ಟಿಎಂಸಿ ಕ್ಯೂಸಿಕ್ಸ್ ಕೂಡ ಬರ್ತಾ ಇದೆ. ಅದನ್ನೆಲ್ಲ ರಕ್ಷಣೆ ಮಾಡಂತ ವ್ಯವಸ್ಥೆ ಕೂಡ ಇವತ್ತು ಆಗ್ತಾ ಇದೆ. ಅದಕ್ಕೆ ಕರ್ನಾಟಕ ಸರ್ಕಾರದ ಪರವಾಗಿ, ರಾಜ್ಯದ ರೈತರ ಪರವಾಗಿ ಎಲ್ಲರೂ ಕೂಡ ಇದಕ್ಕೆ ದುಡ್ದಂತ ಏನು ನಮ್ಮ ಕನ್ನಯ್ಯ ನಾಯ್ಡು ಮತ್ತು JSW ಅವರು, ಹಿಂದೂಸ್ತಾನ್ ಇಂಜಿನಿಯರ್ಸು, ನಾರಾಯಣ್ ಇಂಜಿನಿಯರ್ಸ್ ಜೊತೆಗೆ ನಮ್ಮ ಅಧಿಕಾರಿಗಳು, MD ನಮ್ಮ ಅಧಿಕಾರಿಗಳು, ಇಂಜಿನಿಯರ್ಗಳು, ಯಾರು ಅಲ್ಲಿ ಬೆಳಗ್ಗೆ ಸಾಯಂಕಾಲ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ, ಸಣ್ಣ ಕಾರ್ಮಿಕರಾದಿಯಾಗಿ ಯಾವುದೇ ಸಣ್ಣ ಕೆಲಸದಲ್ಲೂ ಕೂಡ ಪಾಪ ಚೈನ್ ಇಂದ ಹಿಡಿದು ಚೈನ್ ಮಾಡೋರು, ಕ್ರೇನ್ ಅವರು ಎಲ್ಲರೂ ಕೂಡ ಇವತ್ತು ಹಗಲು ರಾತ್ರಿ ನೋಡಿದೆ, ಅವ್ರಿಗೆ ಹಗಲು ರಾತ್ರಿ ಇರಲಿಲ್ಲ, 24 ಅವರ್ಸ್ ವರ್ಕ್ ಮಾಡಿ ಇದನ್ನ ರೆಸ್ಟೋರ್ ಮಾಡಿ ಒಂದು ರಾಜ್ಯಕ್ಕೆ ಒಂದು ದೊಡ್ಡ ಗೌರವ. ಇಡೀ ದೇಶ ಆಲ್ ಡ್ಯಾಮ್ಸ್ ಇದನ್ನ ನೋಡ್ತಾ ಇತ್ತು, ಏನ್ ಮಾಡ್ತಾರೆ, ಏನ್ ಡಿಸಿಷನ್ ತೆಗೆದುಕೊಳ್ತಾರೆ ಅಂತ. ಬೇರೆ ಬೇರೆ ಕಡೆ ಎಲ್ಲ ಎರಡೆರಡು ಅವಕಾಶಗಳಿದೆ, ಒಂದು ಚೈನ್ ಮತ್ತು ಇನ್ನಿದ್ದಕ್ಕೆ ಎರಡು ಅದಕ್ಕೆ ಪ್ರೊಡಕ್ಷನ್ ಅವಕಾಶ ಇದೆ. ಇಲ್ಲಿ ಆ ಒಂದು ಡಿಸೈನ್ ಮಾಡ್ಬೇಕಾದ್ರೆ ಒಂದೇ ಒಂದು ಚೈನ್ಲಿಂಗ್ ಒಂದು ಅವಕಾಶ ಇತ್ತು. ಅದಕ್ಕೆ ಮುಂದಕ್ಕೆ ನಾವು ಟೆಕ್ನಿಕಲ್ ಏನ್ ಮಾಡ್ಬೇಕು ಅದಕ್ಕೆ ಮಾಡ್ತೀವಿ. ಸೊ ಅದರಿಂದ ಬಹಳ ಚೆನ್ನಾಗಿದೆ. ಸೊ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಅಭಿನಂದಿಸುತ್ತದೆ. ಮುಂದಿನ ದಿನದಲ್ಲಿ ಯಾರ್ಯಾರಿಗೆ ಯಾವ ರೀತಿ ಸತ್ಕಾರ ಮಾಡಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನ ಮಾಡಿ ತಿಳಿಸ್ತದೆ.